ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಟು ನಿಮ್ಮನೆ ತುಳಸಿ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಬಂದು ಆರ್ಯವರ್ ಕ್ಲಾಸ್ 2. ಇವತ್ತಿನ ವಿಡಿಯೋದಲ್ಲಿ ನೀವು ಬಂದು ಹೋದ ಸತಿ ನೀವು ಕಲ್ತ್ಕೊಂಡ್ರಲ್ಲ ಚೈನ್ ಸ್ಟಿಚ್ಚು, ಅದೇ ಚೈನ್ ಸ್ಟಿಚ್ನ ಯೂಸ್ ಮಾಡಿಕೊಂಡು ಬೇರೆ ಸ್ಟಿಚ್ಗಳನ್ನ ಯಾವ ಥರ ಹಾಕೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಎರಡು ಕಲರ್ ದಾರ ಯೂಸ್ ಮಾಡಿಕೊಂಡು ಯಾವ ಥರ ಚೈನ್ ಸ್ಟಿಚ್ ಹಾಕೋದು, ಮತ್ತು ಡಬಲ್ ಚೈನ್ ಸ್ಟಿಚ್ ಯಾವ ಥರ ಹಾಕೋದು, ಮತ್ತು ಜಿಗ್ಜಾಗ್ ಚೈನ್ ಸ್ಟಿಚ್ ಎರಡು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಬಂದು ಇಲ್ಲಿ ಎರಡು ಕಲರ್ ದಾರ ತೊಗೊಂಡಿದ್ದೀನಿ. ಈ ಎರಡು ಕಲರ್ ಥ್ರೆಡ್ ಯೂಸ್ ಮಾಡಿಕೊಂಡು ಇವತ್ತು ಸ್ಟಿಚಸ್ ಹೇಳ್ಕೊಡ್ತೀನಿ. ನೋಡಿ, ಎರಡು ಕಲರ್ ದಾರದಲ್ಲಿ ಬಂದು ತುದಿಗೆ ಬಂದು ಎರಡು ಜಾಯಿನ್ ಮಾಡಿಕೊಂಡು ನಾಟ್ ಹಾಕ್ಕೋಬೇಕು. ಈ ಥರ ನಾಟ್ ಹಾಕ್ಕೊಂಡಾದ್ಮೇಲೆ ಫಸ್ಟ್ ಬಂದು ಸ್ಕ್ರೀನ್ ಕೆಳಗಡೆ ಯಾವ ಥರ ನಾವು ದಾರ ತಗೊಳ್ಳೋದಂತ ಹೋದ ಸತಿ ಹೇಳ್ಕೊಟ್ನಲ್ಲ, ಇವಾಗ ಇನ್ನೊಂದು ಸತಿ ಅದೇ ಥರ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಮೊದಲಿಗೆ ಬಂದು ನಮ್ಮ ಹೆಬ್ಬೆರಳು ಪಕ್ಕದಲ್ಲಿ ಫಿಂಗರ್ನ ಬಿಟ್ಟು ಹೆಬ್ಬೆರಳು ಮತ್ತು ಆ ಕಡೆ ಫಿಂಗರ್ಸಿಂದ ಈ ನಾಟ್ ಹಾಕ್ಕೊಂಡಿದ್ವಲ್ಲ ಸಿಲ್ಕ್ ಥ್ರೆಡ್ಡು, ಅದನ್ನು ಲಾಕ್ ಮಾಡಿಕೊಂಡು ಮತ್ತೆ ಫಿಂಗರ್ ಮೇಲೆ ಹೋಗಿ ಮತ್ತೆ ಎರಡು ಫಿಂಗರ್ ಲಾಕ್ ಆಗಿರೋ ಫಿಂಗರ್ ಕೆಳಗಡೆ ದಾರ ತೊಗೊಂಬಂದು ಇನ್ನೊಂದು ಫಿಂಗರಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಇವಾಗ ಇದು ಕ್ರೋಷ ಬಂದು ಮೇಲ್ ಥ್ರೆಡ್ನ ಮಾತ್ರ ಮೇಲೆ ಎಳ್ಕೋಬೇಕು. ನೋಡಿ, ಇವಾಗ ಬಂದುಬಿಟ್ಟು ಕ್ರೋಷನ ಪಂಚ್ ಮಾಡ್ಕೊಂಡಾದ್ಮೇಲೆ ಕ್ಲಾತ್ಗೆ ಈ ಥರ ಥ್ರೆಡ್ನ ಲಾಕ್ ಮಾಡಿಕೊಂಡು ಮೇಲ್ಗಡೆ ಹಿಡ್ಕೊಬೇಕು. ನೋಡಿ, ಟೈಟಾಗಿ ಮೇಲ್ಗಡೆ ಎಳ್ಕೊಂಡಿದ್ದೀನಿ, ಟೈಟಾಗಿದೆ. ಲಾಸ್ಟ್ ಟೈಮ್ ತಾನೇ ಈ ಟೈಮ್ ನೋಡಿ ಆ ಥರ ಕ್ರೋಷನ ಈ ಥರ ಮತ್ತೆ ಬಟ್ಟೆಗೆ ಈ ಥರ ಚುಚ್ಕೊಂಡು ಥ್ರೆಡ್ನ ಒಂದು ರೌಂಡ್ ಈ ಥರ ಸುತ್ತಕೊಂಡು ಲಾಕ್ ಮಾಡ್ಕೊಂಡು ಮೇಲ್ ತಗೋಬೇಕು. ನೋಡಿ, ಅದೇ ಥರನೇ ಮಾಡ್ಕೋಬೇಕು. ಲಾಸ್ಟ್ ಟೈಮ್ ನಿಮಗೆ ಹೇಳ್ಕೊಟ್ಟಿದ್ದು ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ, ಇದೇ ಥರ ಹಾಕ್ಕೊಂಡಾದ್ಮೇಲೆ ಇವಾಗ ಮೇಲ್ಗಡೆಗೆ ಅದೇ ಥರನೇ ನಾವು ಯಾವ ಥರ ಹಾಕ್ಕೋತೀವಿ ಅಂತ ಮತ್ತೊಮ್ಮೆ ನಿಮಗೆ ಮೇಲ್ಗಡೆ ಸ್ಟೆಪ್ ಕೂಡ ತೋರಿಸ್ತೀನಿ. ಇವಾಗ ನಾವು ಮೊದಲಿಗೆ ಬಂದು ಎರಡು ಕಲರ್ ಥ್ರೆಡ್ ಯೂಸ್ ಮಾಡಿಕೊಂಡು ಚೈನ್ ಸ್ಟಿಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಎರಡು ಕಲರ್ ಥ್ರೆಡ್ನ ಮೇಲೆ ಇಟ್ಕೊಂಡು ಮಾಮೂಲಿ ನಿಮಗೆ ಅವ ಲಾಸ್ಟ್ ಟೈಮ್ ತೋ ಹೇಳಿದ್ನಲ್ಲ ಅದೇ ಥರನೇ. ನೋಡಿ, ಕ್ರೋಶ ಕೆಳಗಡೆ ಹೋಗ್ಬೇಕಾದ್ರೆ ಅಪೋಸಿಟ್ ಫೇಸಲ್ಲಿ ಇರುತ್ತೆ, ಮೇಲ್ ಬೇಕಾದ್ರೆ ಸ್ವಲ್ಪ ಲೆಫ್ಟ್ ಕಡೆಗೆ ಟರ್ನ್ ಮಾಡ್ಕೋಬೇಕು ಅಷ್ಟೇ ಕ್ರೋಶನ.
ಇತರ ಸೈಡ್ ಕ್ರಾಸ್ ಆಗಿ ತಿರುಗಿಸ್ಕೋಬೇಕು, ಇಲ್ಲಾಂದ್ರೆ ಥ್ರೆಡ್ ಸಮೇತ ಬಟ್ಟೆ ದಾರ ಕೂಡ ಬಂದ್ಬಿಡುತ್ತೆ. ಚೈನ್ ಮಧ್ಯದಲ್ಲಿ ಇನ್ನೊಂದು ಚೈನು ಅಷ್ಟೇ, ಆ ಬ್ಲೂ ಕಲರ್ ಥ್ರೆಡ್ ಇದೆಯಲ್ಲ ಅದ್ರ ಮೇಲೆ ಪಿಂಕ್ ಥ್ರೆಡ್ ಬರುತ್ತೆ ಅಷ್ಟೇನೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಬ್ಲೌಸ್ಗಳಿಗೆ ಬಾರ್ಡರ್ ಥರ ಎಲ್ಲ ಮಾಡ್ಕೋಬೋದು. ನಮ್ಮ ಬ್ಲೌಸ್ಗಳಿಗೆ ಕಾಂಟ್ರಾಸ್ಟ್ ಕಲರಾಗಿ ಥ್ರೆಡ್ಗಳನ್ನ ತೊಗೊಂಡು ಈ ಥರ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಡಾ ಕಾಣಿಸುತ್ತೆ ಇದೆಲ್ಲ. ಇದೇ ಥರನೇ ಪಿಂಕ್ ಕಲರ್ ಚೈನ ಬಂದ್ಬಿಟ್ಟು ಈ ಥರ ಬ್ಲೂ ಕಲರ್ ಚೈನ್ಗಳು ಹಾಕಿದೀವಲ್ಲ ಅದು ಸೆಂಟ್ರಲ್ಲಿ ಇದೇ ಥರನೇ ಹಾಕೊಂಬರ್ಬೇಕು. ಒಬ್ಬ ಎಲ್ಲರೂ ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅನ್ಕೊಂತೀನಿ. ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಮುಂದಕ್ಕೆ ಈಸಿಯಾಗಿ ನೀವು ಚೈನ್ ಆಗಲಿ ಯಾವುದೇ ಥರ ಡಿಸೈನ್ಗಳು ಹೇಳ್ಕೊಡ್ಬೇಕಾದ್ರೆ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ. ಇದೇ ಥರ ಹಾಕ್ಕೊಂಡು ಬಂದು ಎಜ್ಜೆ ಲಾಸ್ಟ್ ಚೈನ್ಗೆ ಈ ಥರ ಪಿಂಕ್ ಕಲರ್ ಥ್ರೆಡ್ನ ಹಾಕ್ಕೊಂಡು ದಾರನ ಉದ್ದಕ್ಕೆ ಥರ ಹೇಳ್ಕೋಬೇಕು, ಫುಲ್ ಬ್ಲೂ ಕಲರ್ ಎಜ್ ತನಕ ಹೋಗಬಾರ್ದು. ಈ ಥ್ರೆಡ್ನ ಕೂಡ ಕಟ್ ಮಾಡಿಕೊಂಡು ಮತ್ತು ಆ ಬ್ಲೂ ಕಲರ್ ಚೈನ್ ಇದೆಯಲ್ಲ ಆ ಚೈನ್ ಒಳಗಡೆ ನಾವು ಕ್ರೋಷನ ಚುಚ್ಕೋಬೇಕು. ಕ್ರೋಷಾಗೆ ಲಾಕ್ ಮಾಡ್ಕೊಂಡು ಥ್ರೆಡ್ನ ಕೆಳಗಡೆ ಎಳ್ಕೊಂಡ್ಬಿಟ್ಟಿದ್ವಿ ನೋಡಿ, ಪಿಂಕ್ ಆ್ಯಂಡ್ ಬ್ಲೂ ಥ್ರೆಡ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಬಂದು ಜಿಗ್ಜ್ಯಾಗ್ ಸ್ಟಿಚ್ಚು ಮತ್ತು ನಾರ್ಮಲ್ಲಾಗಿ ಚೈನ್ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ನಿಮಗೆ ಇದು ಇವಾಗ ಕ್ರೋಷಾದಲ್ಲಿ ಯಾವ ಥರ ಚೈನ್ನ ತೊಗೊಳೋದು ಮೇಲ್ಗಡೆ ಸ್ಕ್ರೀನಲ್ಲಿ ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೆ ತುಂಬ ಪೂರ್ತಿ ಚೈನ್ಗಳು ಹಾಕೋ ತನಕ ನಾನು ತೋರಿಸ್ತಾ ಇಲ್ಲ. ನೋಡಿ ಲಾಸ್ಟಲ್ಲಿ ಬಂದು ಮಾಮೂಲಿಯಾಗಿ ಲಾಸ್ಟ್ ಚೈನು ದೊಡ್ಡದಾಗಿ ಥರ ಮೇಲೆ ಇಳ್ಕೊಬೇಕು. ಮೇಲೆ ಇಳ್ಕೊಂಡಿದ್ದ ದಾರದಲ್ಲಿ ಬಂದ್ಬಿಟ್ಟು ಈ ಥರ ಕ್ರೋಷಾದಲ್ಲಿ ಈ ಥರ ಥ್ರೆಡ್ನ ಲಾಕ್ ಮಾಡಿಕೊಂಡು ಕೆಳಗಡೆಗೆ ಸ್ಕ್ರೀನ್ ಕೆಳಗಡೆಗೆ ಇಳ್ಕೊಂಬಿಡ್ಬೇಕು ಈ ಥರ. ಎಲ್ಲ ಸ್ವಲ್ಪ ಟೈಟಾಗಿ ಎಳೀರಿ. ಇವಾಗ ನೋಡಿ ಕ್ರಾಸ್ ಕ್ರಾಸಾಗಿ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಮೇಲ್ಗಡೆ. ಇದನ್ನು ಇನ್ನೊಂದು ಥ್ರೆಡ್ ಹಾಕ್ತೀವಲ್ಲ ಆ ಥ್ರೆಡ್ಡು ಪಿಂಕ್ ಕಲರು, ಇವಾಗ ಜಿಗ್ಜಾಗ್ ಸ್ಟಿಚ್ ನೋಡಿರ್ತೀರಲ್ವಾ ಅದೇ ಥರನೇ ಇದನ್ನು ನೋಡಿ ಪಿಂಕ್ ಕಲರ್ ಕೂಡ ಎರಡೆರಡೆ ತೊಗೊಂಡಿದ್ದೀನಿ ನೋಡಿ. ಸ್ಲ್ಯಾಂಟಾಗಿ ಹೋಗಬೇಕು ಕ್ರಾಸಾಗಿ. ಮೇಲೊಂದ್ಸತಿ ಈ ಥರ ಕ್ರ್ಯಾಸ್ ಆಗಿ ಹೋಗ್ಬೇಕು ಮತ್ತು ಆಪೋಸಿಟ್ ಸೈಡಲ್ಲಿ ಕ್ರ್ಯಾಸ್ ಆಗಿ ಥರ ತೊಗೋಬೇಕು. ವಿ ಶೇಪ್ ಅಂತೀವಲ್ಲ ಆ ಥರ ಕ್ರ್ಯಾಸ್ ಕ್ರ್ಯಾಸ್ ಆಗಿ ತೊಗೊಂಡು ಹೋಗಬೇಕು. ಅದ್ರಲ್ಲಿ ಚೈನ್ ಹಾಕಿದೆಯಲ್ಲ ಬ್ಲೂ ಕಲರು, ಆ ಚೈನ್ ಮೇಲ್ಗಡೆಯಿಂದ ಹೋಗಿ ಈ ಕಡೆಗೆ ಆ ಕಡೆಗೆ ಈ ಥರ ಕ್ರೋಷದಲ್ಲಿ ಈ ಥರ ಹಾಕ್ಕೊಂಡು ಬರಬೇಕು ಥ್ರೆಡ್. ಚೈನ್ ಸ್ಟಿಚ್ ಇದನ್ನು ನೋಡಿ ಕ್ರ್ಯಾಸ್ ಕ್ರ್ಯಾಸ್ ಆಗಿ ಹೇಳಿದ್ನಲ್ಲ ಚೈನ್ ಸ್ಟಿಚ್ ಒಂದು ಬಂದುಬಿಟ್ರೆ ಆ ಚೈನಿಂದಲೇ ನಾವು ಯಾವ ಥರ ಬೇಕಾದ್ರೂ ಡಿಸೈನ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟೇ ನೋಡಿ ಸ್ವಲ್ಪ ಕ್ರಾಸಾಗಿ ಟರ್ನ್ ಮಾಡ್ತೇನೆ ಅಷ್ಟೇ ಮೇಲೆ ಬರಬೇಕಂದ್ರೆ ಥ್ರೆಡ್ನ. ಹೋಪ್ ನಿಮಗೆಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಅಷ್ಟೇ ಆಗೋಯ್ತು. ಇವಾಗ ಲಾಸ್ಟಲ್ಲಿ ಬಂದು ಮಾಮೂಲಿ ಚೈನ ಸ್ವಲ್ಪ ದೊಡ್ಡದಾಗಿ ಎಳ್ಕೋಬೇಕು ಕಟ್ಟರಿಂದ, ಈ ಥರ ಕಟ್ ಮಾಡಿಬಿಟ್ಟು ಕೆಳಗಡೆ ದಾರನ ಹೇಳ್ಕೊಂಬಿಡ್ಬೇಕು ನೋಡಿ. ಮತ್ತೆ ಕ್ರೋಷಾ ಹಾಕ್ಬಿಟ್ಟು ಮೇಲ್ಗಡೆ ಇರೋ ದಾರನ ಈ ಥರ ಕ್ರೋಷಾಗೆ ಲಾಕ್ ಮಾಡಿಕೊಂಡು ಈ ಥರ ಕೆಳಗಡೆಗೆ ಹೇಳ್ಕೊಂಬಿಟ್ಟು ಆ ಥ್ರೆಡ್ನ ಕೂಡ ಟೈಟಾಗಿ ಎಳ್ಕೊಳ್ಳಿ.
ಇವತ್ತಿನ ನನ್ನ ಈ ಆರ್ಯ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅನ್ಕೊಂತೀನಿ. ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಡ್ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ನೋಟಿಫಿಕೇಶನ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ ಜೊತೆಗೆ ಮೀಟ್ ಆಗೋಣ. ಬಾಯ್ ಬಾಯ್.